ಸರ್ ನಮಸ್ತೆ ಎಲ್ಲರಿಗೂ. ನಮ್ಮನ್ನು ಎಸ್ ನಾಗರಾಜ್ ಅಂತ, ಎಸ್ ಟಿ ಬಿ ಸಾಲೇಜ್ ಪ್ರೈವೇಟ್ ಲಿಮಿಟೆಡ್ ಡಿಸ್ಟ್ರಿಬ್ಯೂಟರ್ ಬಂದು. ನಮ್ಮ ಕೆಳಗಡೆ ಒಂದು ರಿಸಲ್ಟ್ ಬಂದಿದೆ, ಅದು ಬಂದು ಗೈನಾಜಿಕಲ್ ಪ್ರಾಬ್ಲಮ್ದು. ಇದ್ರ ಬಗ್ಗೆ ನಮ್ಮ ಮುಂದೆ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಂಡ್. ಹೇಳಿ ಸರ್ ಪ್ರಾಬ್ಲಮ್ ಏನು ಡಾಕ್ಟರ್ ಅಂತ ಇದು. ನಿಮಗೆ ಗರ್ಭ ಸಂಚಯ ತೆಗಿಬೇಕಂತ ಹೇಳಿದ್ರು. ಹೊಟ್ಟೆ ನಾವು ಏನಂತಾನೆ ನಮ್ಗೆ ಹೇಳಿಲ್ಲ, ತೆಗಿದೇವು ಹಾಕ್ಬೇಕಂತ ಹೇಳಿದ್ರು. ಅದಕ್ಕೆ ನಮ್ಗೆ ಕೈ ಚೌಚಿಲ್ಲ. ನಮ್ಮ ಅತ್ತರ ಇದಾರಲ್ಲ, ಅವರು ನಿಮ್ಮ ಪ್ರೈವೇಟ್ ಐತಂತ ಇಂತ ತಗೊಂಡ್ರೆ ಮೇಲಾಗ್ತದಂತ ನಮ್ಗೆ ಹೇಳಿದ್ದಾರೆ. ಅಲ್ಲಿ ಬಂದು ನಾವು ಭೇಟಿಯಾಗಿ ನಾವು ಕೇಳೀವಿ, ಇವಾಗ ನೋಡೀವಿ, ಪರವಾಗಿಲ್ಲ ಇವಾಗ ನಮ್ಮ ಏನು ಅಂತ ಚೆನ್ನಾಗಿದೆ. ಪ್ರಾಬ್ಲಮ್ ಏನೇ ಹಾಕಿ ಮೇಡಮ್ ನಿಮಗೆ? ಹೊಟ್ಟೆ ನೋವು, ಹೊಟ್ಟೆ ಹೋರಿ ಅದೆಲ್ಲ ಎಲರ್ಜಿ ಟೈಪ್ ಆಗಿ ಬಹಳ ತೊಂದರೆ ಆಗ್ತಾ ಇದೆ. ಇವಾಗ ಮೇಡಮ್ ಚೆನ್ನಾಗಿದೆ? ಇದೆಲ್ಲ ತಗೊಂಡಿದ್ದ ಇದನ್ನ ನಾಲ್ಕು ಜನಕ್ಕೆ ಶೇರ್ ಮಾಡಕ್ ಆಗುತ್ತೆ ನಮ್ಮ ಕೈಯಾಗ ಹೇಳಕ್ಕ ಅಕ್ಕಪಕ್ಕ ಹೇಳ್ತೀವಿ ಸರ್. ಯಾಕಂದ್ರೆ ನಿಮಗೆ ರಿಕವರಿ ಆಗಿದಂಗ ನಾಲ್ಕು ಜನಕ್ಕೆ ರಿಕವರಿ ಚೆನ್ನಾಗಿಲ್ಲ ಸರ್. ನಾವು ಒಬ್ಬರೇ ಅಲ್ಲ, ಇಂಥ ಹೆಣ್ಮಕ್ಳಿಗೆ ಯಾರು ಕಷ್ಟ ಬಂದರೆ ಇವಾಗ ಸ್ವಲ್ಪ ದುಡ್ಡಿದ್ದವರೇ ಇರ್ತಾರೆ, ಬಡವರು ಇರ್ತಾರೆ, ಅವರಿಗೆ ಇಂಥದ್ದು ಹೇಳಿದ್ರೆ ಅವ್ರಿಗೆ ಚೆನ್ನಾಗಾದ್ರೆ ಒಂದು ಸಹಾಯ ಮಾಡಂಗ ಆಗ್ತೈತೆ ನಮಗೆ. ಇವಾಗ ತೊಗೊಂಬೇಕಾದ್ರೆ ಮೆಡಿಸಿನ್ ಕಾಸ್ಟ್ಲಿ ಇದೆ ಅಂತ ಹೇಳ್ತಾರೆ, ಅದಕ್ಕೆ ನೀವೇನು ಹೇಳ್ತಾರೆ? ಕಾಸ್ಟ್ಲಿ ಆಗಿದೆ ಸರ್, ಮತ್ತೆ ಏನು ಮಾಡ್ತೀವಿ? ಇವಾಗ ಹೊರಗಡೆ ಹೋಗಿ ತೋರಿಸ್ಬೇಕಂದ್ರೆ ಅವರು ಎಷ್ಟು ಕೇಳಿದ್ರೆ ಅಷ್ಟು ಇಕ್ಬೇಕಲ್ಲ. ಇವಾಗ ಏನಿಲ್ಲ ಅಂದಾಗ ಇವಾಗ ಆಪ್ರೇಷನ್ ಮಾಡಿಸಿ ಅದೆಲ್ಲ ತೊಂದರೆ ತಗೊಳಕ್ಕಿನ್ನ ಇದು ಯೂಸ್ ಮಾಡಿದ್ರೆ ಹೆಂಗ ಆಗ್ತೈತೆ ರಿಕವರ್ ಅಂತ ನಾವು ನೋಡೀವಿ. ಇದು ಬಿಟ್ರೆ ಅದು ಬಿಟ್ರೆ ನಿಮ್ಮ ಮನಸ್ಸಿಗೆ ನಮಗೇಂದ್ರೆ ಏನು ತೊಂದರೆ ಇಲ್ಲ, ಹಂಗ ಅವರು ಚೆನ್ನಾಗಿ ಇವಾಗ ತಗೊಂತಿದ್ದಾರೆ. ನಮಗೇನು ದುಡ್ಡು ಇವತ್ತು ಇರ್ತಾವ ನಾಳೆ ಹೋಗ್ತಾವ, ಎಲ್ಲನೂ ಸಾಲ ಮಾಡಿ ತೋರಿಸ್ಬೇಕಂತ ನಾವು ತೋರಿಸೀವಿ. ಇವಾಗ ಅಲ್ಲಿ ಹೋದ್ರೆ 50,000 ರೂಪಾಯಿ 40,000 ರೂಪಾಯಿ ಕೇಳ್ತಾರೆ, ಮತ್ತೆ ಅವ್ರಿಗೆ ಅವು ಇವು ಅಂದ್ರೆ ಅಲ್ಲಿಗೆ ಬರೋದು. ಸುಮ್ಗೆ ಅವ್ರಿಗೆ ಕೆಲಸ ಮಾಡ್ಬೇಕಂದ್ರೆ ತೊಂದರೆ ಇಲ್ಲ. ಅದಕ್ಕೆ ನಾವು ಇದು ನೋಡೋಣ ಅಂತ ನಾವು ರಿಕವರ್ ಮಾಡ್ತೀವಿ. ಹೇಳ್ತೀವಿ ನಾವು ಅವ್ರಿಗೆ ಬಹಳ ಫುಲ್ ನಮಗೊಬ್ಬರೇ ಅಲ್ಲ ಸರ್, ಇವಾಗ ಹೆಣ್ಮಕ್ಳಾದ್ರೆ ಇವಾಗ ಗಂಡ್ಮಕ್ಳಾದ್ರೆ ತರ್ತಾರೆ ಅವ್ರ ಹೆಣ್ಮಕ್ಳು ಅವರು ಬಾ.